श्रीराम समर्थ डिसेंबर 18 चिंते माडुवदादरे नामद चिंते माडबेकु इंदु नमगे दुःखद प्रसंगवेनिसिद्दु नाळे अदे सुखद प्रसंगवागुत्तदे इंदु यावुदु सुखद्देनिसुवदु अदे मुंदे दुःखक्के कारणवागलु शक्यविदे एंबुदन्नु नोडुत्तेवे निमगे बरुव सुख दुःखगळु ಭಗವಂತನಿಂದ ಬರುತ್ತವೆ ಎಂದು ಅಂದರೆ ದುಃಖಕ್ಕೆ ಕಾರಣವೆಲ್ಲಿ ಉಳಿಯುತ್ತದೆ? ಎಲ್ಲಿಯವರೆಗೂ ಬೇರೆಯವರು ಕೊಟ್ಟ ದುಃಖವು ಭಗವಂತನೇ ಕೊಟ್ಟದ್ದೆಂದು ಅನಿಸುವುದಿಲ್ಲವೋ ಅಲ್ಲಿಯವರೆಗೂ ನಾವು ಭಗವಂತನವರಾಗುವುದಿಲ್ಲ. ನಮ್ಮ ಆಧಾರ ತಪ್ಪಿತೆಂದು ಅನಿಸಿದರೆ ನಾವು ಗಾಬರಿಯಾಗುತ್ತೇವೆ. ಆಗುವುದೆಲ್ಲವೂ ರಾಮನ ಇಚ್ಛೆಯಿಂದಲೇ ಆಗುತ್ತದೆಂದು ತಿಳಿಯಬೇಕು. ಸಂಕಟಗಳನ್ನು ಭಗವಂತನೇ ತಂದಿರುತ್ತಾನೆಂದ ಮೇಲೆ ಅವುಗಳನ್ನು ಸಹಿಸುವ ಶಕ್ತಿಯನ್ನು ಅವನೇ ಕೊಡುತ್ತಾನೆ. ನಾವು ಸಮರ್ಥರವರಾಗಿ ಏಕೆ ಅಂದಬೇಕು? ಯಾರು ಸಮರ್ಥರವರಾದರೂ ಅವರು ಎಂದೂ ಪರಿಸ್ಥಿತಿಯ ವಿಷಯದಲ್ಲಿ ವಿಚಲಿತರಾಗುವುದಿಲ್ಲ. ಪ್ರತ್ಯಕ್ಷ ಸಂಕಟಗಳ ನಿವಾರಣೆಯನ್ನು ಮಾಡಲು ಬರುತ್ತಿರುವಾಗ ನಾವೇಕೆ ಭಯಪಡಬೇಕು? ಮೂಲತಃ ಇಲ್ಲದೇ ಇರುವ ಭಯವನ್ನು ನೀವೇ ನಿರ್ಮಾಣ ಮಾಡಿಕೊಂಡಿರುತ್ತೀರಿ. ಇದಕ್ಕೆ ಏನೆನ್ನಬೇಕು? ಪಗಡಿಯಾಟದಲ್ಲಿಯ ಕಾಯಿಯು ಸತ್ತಿತೆಂದರೆ ಅದಕ್ಕಾಗಿ ಯಾರಾದರೂ ದುಃಖ ಪಡುತ್ತಾರೆಯೇ? ಅದರಂತೆ ನಾವು ವ್ಯವಹಾರದಲ್ಲಿ ವರ್ತಿಸಬೇಕು. ನಾವು ಸುಖದಿಂದ ಉಬ್ಬಿ ಹೋಗಬಾರದು ಹಾಗೂ ದುಃಖದಿಂದ ಅಸ್ವಸ್ಥರಾಗಿರಬಾರದು. ಹೀಗಿರಬೇಕಾದರೆ ನಮ್ಮ ಮನಸ್ಸು ಶಾಂತವಾಗಿರುವುದು ಅವಶ್ಯವಿರುತ್ತದೆ. ನಾನು ಕರ್ತ ಇರುತ್ತೇನೆ ಎಂಬ ಭಾವ ಇರುವವರೆಗೂ ಸುಖ ದುಃಖದ ಆಘಾತಗಳು ಆಗುತ್ತಲೇ ಇರುತ್ತವೆ. ಆದ್ದರಿಂದ ಕರ್ತೃತ್ವ ಭಾವವನ್ನು ರಾಮನಿಗೆ ಕೊಡಬೇಕು ಹಾಗೂ ದೇಹದಿಂದ ಕರ್ತವ್ಯದಲ್ಲಿ ಇದ್ದು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ಹೇ ದೇವ, ಪರಿಸ್ಥಿತಿಯ ಪರಿಣಾಮವು ನನ್ನ ಮನಸ್ಸಿನ ಮೇಲೆ ಆಗಗೊಡಬೇಡ ಎಂದು ಪ್ರಾರ್ಥಿಸಬೇಕು. ಆದರೆ ಪರಿಸ್ಥಿತಿಯನ್ನೇ ಬದಲಿಸುವೆಂದು ಭಗವಂತನಿಗೆ ಪ್ರಾರ್ಥಿಸಬಾರದು. ವಿಷವು ರಕ್ತದಲ್ಲಿ ಸೇರಿ ಒಂದಾಗಿರುವಂತೆ ಚಿಂತೆಯು ನಮ್ಮ ಅಂತಃಕರಣದಲ್ಲಿ ಸಮರಸವಾಗಿ ಬಿಟ್ಟಿರುತ್ತದೆ. ಅದಕ್ಕೆ ಹೊರಗಿನಿಂದ ಔಷಧ ಹಚ್ಚಿದರೆ ಉಪಯೋಗವಾಗುವುದಿಲ್ಲ. ಅದಕ್ಕಾಗಿ ಭಗವಂತನ ಅನುಸಂಧಾನದ ಇಂಜೆಕ್ಷನ್ ಬೇಕು. ಯಾವ ದುರ್ಗುಣಗಳು ಭಗವಂತನ ವಿಸ್ಮರಣೆಯಾಗಲು ಕಾರಣವಾಗುತ್ತವೆಯೋ ಅವೆಲ್ಲವುಗಳ ಸಂಗ್ರಹವೆಂದರೆ ಚಿಂತೆಯಾಗಿರುತ್ತದೆ. ಚಿಂತೆಯು ಬಹಳ ದೊಡ್ಡ ರೋಗವಾಗಿರುತ್ತದೆ. ಹೊಟ್ಟೆಯಲ್ಲಿ ರೋಗ ಬೆಳೆದು ಅದರಿಂದಲೇ ಹೊಟ್ಟೆ ತುಂಬಿದ ರೋಗಿಗೆ ಊಟ ಹೋಗುವುದಿಲ್ಲ. ಅದರಂತೆ ಯಾರಿಗೆ ಚಿಂತೆ ಬಹಳವಿರುತ್ತದೆಯೋ ಅವರ ಹೃದಯದಲ್ಲಿ ಆನಂದ ಪ್ರವೇಶಿಸುವುದೇ ಇಲ್ಲ. ಈ ಚಿಂತೆಯ ತಂದೆ ತಾಯಿಯಾದರೂ ಯಾರು? ದೇಹಬುದ್ಧಿಯಿಂದಲೇ ನಮಗೆ ಚಿಂತೆ ಹತ್ತುತ್ತದೆ. ದೇಹಬುದ್ಧಿ ಅಂದರೆ ವಾಸನೆ. ವಾಸನೆ ಹಾಗೂ ಅಹಂಕಾರಗಳು ಚಿಂತೆಯ ತಾಯಿ ತಂದೆಗಳಾಗಿರುತ್ತವೆ. ಇಂಥ ವಿಲಕ್ಷಣ ಸ್ವಭಾವದ ತಾಯಿ ತಂದೆ ಇದ್ದ ಮೇಲೆ ಮಕ್ಕಳು ವಿಚಿತ್ರರೇ ಇರುತ್ತಾರೆ. ಭಗವಂತನ ಸ್ಮರಣೆ ಮಾಡುತ್ತಾ ಹೋದಂತೆ ತಾಯಿಯ ಹಾಗೂ ಮಕ್ಕಳ ಮೃತ್ಯು ಒಮ್ಮೆಲೆ ಆಗುತ್ತದೆ. ವಾಸನೆ ಹಾಗೂ ಚಿಂತೆ ಇಬ್ಬರು ಒಮ್ಮೆಲೆ ಸಾಯುತ್ತಾರೆ. ನಿಜವಾಗಿ ಹೇಳಬೇಕೆಂದರೆ ಒಂದೇ ಸ್ಥಿತಿಯು ಯಾವಾಗಲೂ ಸ್ಥಿರವಾಗಿ ಇರುವುದಿಲ್ಲವಾದ್ದರಿಂದ ನಮಗೆ ಭಯವೆನಿಸುತ್ತದೆ ಹಾಗೂ ಇದರಿಂದಲೇ ಚಿಂತೆ ಉತ್ಪನ್ನವಾಗುತ್ತದೆ. ಚಿಂತೆಯು ನಮ್ಮನ್ನು ಎಷ್ಟು ಕೊಲ್ಲುತ್ತದೆಯೋ ನಾವು ಅಷ್ಟೇ ನಮ್ಮನ್ನು ಉದ್ಧರಿಸುತ್ತದೆ. ಆದರೂ ಕೂಡ ನಾವು ಚಿಂತೆಯನ್ನೇ ಹಿಡಿದುಕೊಂಡಿರುತ್ತೇವೆ. ಇದಕ್ಕೇನೆನ್ನಬೇಕು? ಚಿಂತೆಯಲ್ಲಿ ಹೋದ ನಮ್ಮ ಸಮಯವೆಲ್ಲ ವ್ಯರ್ಥ ಹೋದಂತೆ ಎಂದು ತಿಳಿಯಬೇಕು. ಚಿಂತೆ ಮಾಡುವುದೇ ಆದರೆ ಅನುಸಂಧಾನ ಹೇಗೆ ಉಳಿದೀತೆಂಬ ಚಿಂತೆ ಮಾಡಬೇಕು. ಇಂದಿನ ಮುಖ್ಯ ವಿಚಾರ, ನಾಮದ ಚಿಂತೆ ಮಾಡಿರಿ, ಅಂದರೆ ಬೇರೆ ಚಿಂತೆ ಮಾಡಲು ಸಮಯವೇ ಉಳಿಯುವುದಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.